ನಗರಸಭೆಯ ಮುನಿರಾಜ್ ಅವರು ಆಗಮಿಸ್ತಾ ಇದ್ದಾರೆ, ಅವರಿಗೆ ನಾಗಿ ಅವರು ಆಗಮಿಸ್ತಾ ಇದ್ದಾರೆ, ನಗರಸಭಾ ಸದಸ್ಯರು ಅವ್ರಿಗೂ ಸಹ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ನಗರಸಭೆಯ ರಘುಣ್ಣ ಅವರು ಶಂಕರ್ ಕೊಲ್ಲಾಪುರ ವರ್ಸಸ್ ಆಂಜನ್ ನರಸಾಪುರ ಕೇಸರಿ ಬಣ್ಣದ ಲಂಗೋಟೆ ಧರಿಸತಕ್ಕಂಥವರು ಆಚೆ ದಯವಿಟ್ಟು ಒಳಗಡೆ ಬನ್ನಿ. ಆಚೆ ವೆಂಕಟೇಶ್ ಕುಸ್ತಿ ಕಾಚಾ ಮಾರವ ಶಂಕರ್ ಈಗ ನಡೆಯುತ್ತಿರುವ ಕುಸ್ತಿ ಅಜಿತ್ ಕೊಲ್ಲಾಪುರ ವರ್ಸಸ್ ಅಂಜನ್ ನರಸಾಪುರ. ಇದಾದ ನಂತರ ಗೋಪಾಲ್ ಹನುಮಾನ್ ವ್ಯಾಯಾಮ ಶಾಲೆ ಮುಡಬಾಗಲ್ ವರ್ಸಸ್ ಪ್ರತಾಪ್ ಶ್ರೀರಾಮ ಗರಡಿ ಶಿಡ್ಲಘಟ್ಟ. ಇದಾದ ನಂತರ ಗೋಪಾಲ್ ಹನುಮಾನ್ ವ್ಯಾಯಾಮ ಶಾಲೆ ಮುಡಬಾಗಲ್ ವರ್ಸಸ್ ಪ್ರತಾಪ್ ಶ್ರೀರಾಮ ಗರಡಿ ಶಿಡ್ಲಘಟ್ಟ. ಈಗ ನಡೆಯುತ್ತಿರುವ ಕುಸ್ತಿ ಅಜಿತ್ ಕೊಲ್ಲಾಪುರ ವರ್ಸಸ್ ಆಂಜನ್ ನರಸಾಪುರ. ಶ್ರೀಮಾನ್ ವಿಜಯಕುಮಾರ್ ಅವರು ಕನಕಪುರ ಅವರು ಆಗಮಿಸಿದ್ದಾರೆ, ಅವರಿಗೆ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದೆ. ಆ ಶ್ರೀಮಾನರಿಗೆ ಜೊತೆ ಕೊಡಬೇಕಾಗಿ ಪ್ರಾರ್ಥನೆ, ಅವರು ಶಿಷ್ಯ ಬೃಂದದ ಜೊತೆ ಬಂದಿದ್ದಾರೆ, ಅವರಿಗೆ ಜೊತೆ ಕೊಡಬೇಕಾಗಿ ಪ್ರಾರ್ಥನೆ. ಶ್ರೀಮಾನರಲ್ಲಿ ಶ್ರೀಮಾನ್ ಮೀಸೆ ಕೃಷ್ಣನ್ ಅವರು ಅವರು ಬೋಧಿಸುತ್ತಾರೆ. ಕನಕಪುರದ ಶ್ರೀಮಾನ್ ಅವರಿಗೆ ಜೊತೆ ಕೊಡಬೇಕಾಗಿ ಪ್ರಾರ್ಥನೆ. ಮುಂದಿನ ಕುಸ್ತಿ ಪಂದ್ಯಾವಳಿ ಅಜಿತ್ ಕೊಲ್ಲಾಪುರ ವರ್ಸಸ್ ಅಂಜನ್ ನರಸಾಪುರ ಹನುಮಾನ್ ವ್ಯಾಯಾಮ ಶಾಲೆ. ಇದಾದ ನಂತರ ಎರಡನೇ ಕುಸ್ತಿ ಪಂದ್ಯಾವಳಿ ಅಜಿತ್ ಕೊಲ್ಲಾಪುರ ವರ್ಸಸ್ ಆಂಜನ್ ನರಸಾಪುರ ಇವರ ಮಧ್ಯೆ ನಡೆಯಲಿದೆ. ಈಗ ನಡೆಯುತ್ತಿರುವ ಕುಸ್ತಿ ಮೊದಲನೆಯ ಕುಸ್ತಿ ವಿಜಯ್ ವರ್ಸಸ್ ಪ್ರಶಾಂತ್ ಅವರಿಂದ. ಇದಾದ ನಂತರ ಎರಡನೇ ಕುಸ್ತಿ ಪಂದ್ಯಾವಳಿ ಅಜಿತ್ ಕೊಲ್ಲಾಪುರ ವರ್ಸಸ್ ಆಂಜನ್ ನರಸಾಪುರ. ಇಂದಿನ ರಾತ್ರಿ 8 ಗಂಟೆಗೆ ಹಸಿ ಕರಗ ಭಕ್ತ ಮಹಾಶಯರು ಇಲ್ಲಂತೆ. 8 ಗಂಟೆಗೆ ರಾತ್ರಿ ಹಸಿ ಕರಗ ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಆಗಮಿಸಬೇಕಾಗಿ ಪ್ರಾರ್ಥನೆ. ಮತ್ತು 16 ಸೋಮವಾರ ಹೂವಿನ ಕರಗ ಇರ್ತದೆ, ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಸಕಾಲಕ್ಕೆ ಆಗಮಿಸಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ. ದ್ರೌಪದಮ್ಮನವರ ಹಸಿ ಕರಗ ಈ ದಿನ ರಾತ್ರಿ 8 ಗಂಟೆಗೆ. ಹೂವಿನ ಕರಗ 16/5/2022 ಸೋಮವಾರ ದ್ರೌಪದಮ್ಮನವರ ಹೂವಿನ ಕರಗ. ಮೊದಲನೇ ಕುಸ್ತಿ ವಿಜಯ್ ಕುಮಾರ್ ಹಾಗೂ ದರ್ಶನ್ ಅವರಿಂದ. ಕ್ರೀಡಾಭಿಮಾನಿಗಳು, 90ನೇ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಶ್ರೀ ಶ್ರೀರಾಮಯ್ಯರವರ ಆಶೀರ್ವಾದಗಳೊಂದಿಗೆ ಶ್ರೀ ಎಂ ಕೃಷ್ಣಪ್ಪ ಪರಿಮಾನ್ ಹನುಮಾನ್ ವ್ಯಾಯಾಮ ಶಾಲೆಯ ಗುರುಗಳ ವೈದ್ಯರ ನೇತೃತ್ವದಲ್ಲಿ ಮೊದಲನೇ ದಿನದ ಕುಸ್ತಿ ಪಂದ್ಯಾವಳಿಗಳು ಪ್ರಾರಂಭವಾಗಿದೆ. ಇದೇ ರೀತಿ